ಅನ್ಲಾಕ್ ಫೇಸ್ ಶುರುವಾದ ಮೇಲೆ ಲಾಕ್ ಆಗಿರುವಂಥದ್ದು ಕೆಲವೇ ಕೆಲವು ಜಿಮ್ಗಳು ಸಿನಿಮಾ ಥಿಯೇಟರ್ಗಳು ಮಲ್ಟಿಪ್ಲೆಕ್ಸ್ಗಳು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗಳು ಈ ರೀತಿಯಾಗಿ ಕೆಲವೇ ಕೆಲವು ಕ್ಲೋಸ್ ಆಗಿಕೊಂಡಿವೆ ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಇತ್ಯಾದಿ ಈಗ ಎಲ್ಲವೂ ಓಪನ್ ಆಗಿದೆ ಇವುಗಳನ್ನು ಕೂಡ ಓಪನ್ ಮಾಡಿ ಬಿಡಿ ಅನ್ನುವ ಕೂಗು ಶುರುವಾಗಿದೆ ಅದು ಉದ್ಯಮದಿಂದಲೂ ಇರಬಹುದು ಉಳಿದವರಿಂದಲೂ ಇರಬಹುದು ಈ ಹಂತದಲ್ಲಿ ಅಂತದೊಂದು ರಿಸ್ಕ್ ತೆಗೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ ಗಿರಿಧರ ಬಾಬು ಅವರು ಡಾಕ್ಟರ್ ಗಿರಿಧರ ಬಾಬು ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಕೊರೋನಾ ಟಾಸ್ಕ್ ಫೋರ್ಸ್ ನ ಸದಸ್ಯರು ಸರ್ ನಮಸ್ಕಾರ ನಮಸ್ಕಾರ ಅಜಿತ್ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ತಾವು ಹೇಗಿದ್ದೀರಿ ನಡೀತಾ ಇದೆ ಸರ್ ಈಗ ನಾನು ಮೊನ್ನೆ ಅಷ್ಟೇ ಒಂದು ಈ ಚಾರ್ಟ್ ನೋಡಿದೆ ಕೊರೋನಾ ಅತಿ ಹೆಚ್ಚಾಗಿ ಸೋಂಕು ತಗಲುವ ಸಾಧ್ಯತೆಗಳು ಎಲ್ಲೆಲ್ಲಿದೆ ಅಂತ ಆ ಪಾಸಿಬಿಲಿಟಿಗಳನ್ನು ಕೊಟ್ಟಿದ್ರು ನೀವು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋದರೆ ತುಂಬ ಕ್ರೌಡೆಡ್ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋದರೆ ಅತಿ ಹೆಚ್ಚಾಗಿರುತ್ತೆ ಅನ್ನೋದರಿಂದ ಹಿಡಿದು ವರ್ಕ್ ಫ್ರಮ್ ಹೋಮ್ನಲ್ಲಿ ಅತಿ ಕಡಿಮೆ ಆಗಿರುತ್ತೆ ಅನ್ನೋದರ ತನಕ ಚಾರ್ಟ್ ಅದರಲ್ಲಿ ಎಲ್ಲೋ ಒಂದು ಕಡೆ ಜಿಮ್ ಬಂದು ಹೋಗ್ತಿತ್ತು ಎಲ್ಲೋ ಒಂದು ಕಡೆ ಎ ಸಿ ಇರುವ ಸಿನಿಮಾ ಥಿಯೇಟರ್ ಬಂದು ಹೋಗ್ತಿತ್ತು ಇನ್ನೆಲ್ಲೋ ಒಂದು ಕಡೆ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಬಂದು ಹೋಗ್ತಿದ್ವು ಇಂಥ ಟೈಮ್ನಲ್ಲಿ ಜಿಮ್ಗಳು ಸ್ವಿಮ್ಮಿಂಗ್ ಪೂಲ್ಗಳು ಎಲ್ಲ ರೀತಿಯ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗಳು ಅಮ್ಯೂಸ್ಮೆಂಟ್ ಪಾರ್ಕ್ಗಳನ್ನು ಓಪನ್ ಮಾಡುವಂಥದ್ದು ರಿಸ್ಕಿ ಡಿಸಿಷನ್ ಆಗುತ್ತಾ ಸರ್ ಹಾಂ ಹೌದು ಅಜಿತ್ ಅವರೆ ನೀವು ಓದಿದ್ದು ಕೂಡ ಸತ್ಯ ಅದ್ರ ಬಗ್ಗೆ ಸಾಕಷ್ಟು ಇವಾಗ ಸಂಶೋಧನೆ ಕೂಡ ಆಗಿದೆ ವಿಶ್ವಾದ್ಯಂತ ಈಗ ಜಪಾನ್ ದೇಶದಲ್ಲಿ ಅವಾಯ್ಡ್ ತ್ರೀ ಸೀಸ್ ಅನ್ನೋ ಒಂದು ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಕೇಸಸ್ ಕೂಡ ಕಮ್ಮಿ ಮಾಡಿದ್ರು ಆ ತ್ರೀ ಸೀಸ್ ಅಲ್ಲಿ ಒಂದು ಕ್ಲೋಸ್ಡ್ ಸ್ಪೇಸಸ್ ಅಂತ ಅಂದ್ರೆ ಗಾಳಿ ಬೆಳಕು ಕಡಿಮೆ ಇರುವಂತಹ ಮುಚ್ಚಿದ ಸ್ಥಳಗಳು ಇನ್ನೊಂದು ಕ್ರೌಡ್ಸ್ ಅಂತ ಗುಂಪು ಅಥವಾ ಜನಸಂದಣಿ ಸ್ಥಳ ಎಲ್ಲೇ ಇದ್ರು ಅಲ್ಲಿಂದ ಕೊರೋನಾ ಬರೋ ಚಾನ್ಸಸ್ ಜಾಸ್ತಿ ಅಂತ ಮೂರನೇದು ಕ್ಲೋಸ್ ಕಾಂಟ್ಯಾಕ್ಟ್ ಸೆಟ್ಟಿಂಗ್ ಅಂತ ಅಂದ್ರೆ ನಿಕಟ ಸಂಪರ್ಕ ಈಗ ಇಬ್ರು ಮಾಸ್ಕ್ ಹಾಕೊಳ್ಳೋದಲ್ಲ ಬಹಳ ಹತ್ರ ಇದಾರೆ ಅಂದ್ರೆ ಅವ್ರು ಕೆಮ್ಮೋದು ಕೂಡ ಬೇಡ ಜೋರಾಗಿ ಮಾತಾಡಿದ್ರು ಕೂಡ ಒಬ್ಬರಿಂದ ಹೌದು ಹೌದು ಈ ಮೂರು ಏನ್ ಸಿ ಅಂತ ಹೇಳ್ತಾರೆ ತ್ರೀ ಸಿ ಕ್ಲೋಸ್ ಕಾಂಟ್ಯಾಕ್ಟ್ ಕ್ರೌಡ್ಸ್ ಮತ್ತೆ ಕ್ಲೋಸ್ ಸ್ಪೇಸಸ್ ಇದನ್ನ ಅವಾಯ್ಡ್ ಮಾಡಲೇಬೇಕು ಎಸ್ಪೆಷಲಿ ಯಾವಾಗ ಕೇಸಸ್ ಸರ್ಜ್ ಆಗ್ತಾ ಇದೆ ಆವಾಗ ಆದ್ರೆ ಈಗ ಏನಾಗ್ತಾ ಇದೆ ಅಜಿತ್ ಅವರೇ ಅಂದ್ರೆ ಈಗ ಡಿಮ್ಯಾಂಡ್ ಜಾಸ್ತಿ ಎಲ್ಲಿಂದ ಇಂಡಸ್ಟ್ರಿಯಿಂದ ಈಗ ಇದೆಲ್ಲ ಮಾಡ್ಲಿಲ್ಲ ಅಂದ್ರೆ ಎಕಾನಮಿ ಹೇಗೆ ಉಳಿಯುತ್ತೆ ಅಂತ ಇನ್ನೊಂದು ಜನಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ಆಯ್ತಲ್ಲ ಇವಾಗ ಲಾಕ್ಡೌನ್ ಎಲ್ಲ ಆಯ್ತು ಇಷ್ಟು ದಿವಸ ಅಂದ್ಬಿಟ್ಟು ನಾವು ಸುಮ್ನೆ ಇರೋದು ಇವಾಗ ಜಿಮ್ಗೆ ಹೋಗ್ಬೋದಲ್ಲ ಅಂತ ಅವ್ರಿಗೂ ಒಂದು ಎಲ್ಲೋ ಒಂದ್ ಕಡೆ ಆಕಾಂಕ್ಷೆ ಇದ್ರ ಮಧ್ಯೆ ಈ ತರದ್ದು ಒಂದು ಪ್ರೆಷರ್ ಕ್ರಿಯೇಟ್ ಆಗುವಂತದ್ದು ಸಹಜ ಆದ್ರೆ ನಾವ್ ಇವಾಗ ಅರ್ಥ ಏನ್ ಮಾಡ್ಕೋಬೇಕು ಅಂದ್ರೆ ಇವಾಗ ನೋಡ್ತಿರೋದು ಸುತ್ತಮುತ್ತ ನೋಡ್ತಿರುವಂತ ಪರಿಸ್ಥಿತಿನಲ್ಲಿ ನಾವ್ ಇದನ್ನ ಇನ್ನೂ ಉಲ್ಬಣಗೊಳಿಸ್ಬೇಕಾ ಅಥವಾ ಇದನ್ನ ಕಂಟ್ರೋಲ್ ಮಾಡ್ಬೇಕಾ ಅಂತ ಕಂಟ್ರೋಲ್ ಮಾಡ್ಬೇಕಾ ಅಂದ್ರೆ ಅದಕ್ಕೂ ಕೂಡ ಕೆಲವೆಲ್ಲ ಬಹಳಷ್ಟು ಸಿಂಪಲ್ ಇದೆ ಈಗ ನೋಡಿ US ನಲ್ಲಿ ಯುರೋಪ್ ನಲ್ಲಿ ಒಂದ್ಸಲ ಸರ್ಜಿನ್ ಕೇಸಸ್ ಕಮ್ಮಿ ಆಗೋಷ್ಟೊತ್ತಿಗೆ ಇಂಡೋರ್ ಸ್ಪೋರ್ಟ್ಸ್ ಬೇಡ ಔಟ್ಡೋರ್ ಸ್ಪೋರ್ಟ್ಸ್ ಅಲ್ಲಿ ಡಿಸ್ಟೆನ್ಸ್ ಇಟ್ಕೊಂಡು ನೀವೇನಾದ್ರೂ ಮಾಡೋಂಗಿದ್ರೆ ಓಕೆ ಅಂತ ಹೇಳಿದ್ರು ಆಮೇಲೆ ಸ್ವಿಮ್ಮಿಂಗ್ ಅಲ್ಲೂ ಕೂಡ ಈ ಏನು ಈ ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಅಂತ ಹೇಳ್ತಾರೆ ಅಲ್ಲಿ ಬಹಳಷ್ಟು ಫಿಸಿಕಲ್ ಡಿಸ್ಟೆನ್ಸ್ಗೆ ಸಾಧ್ಯತೆ ಇದೆ ಅಲ್ಲಿ ಈಗ ನೋಡಿ ಜನರಲ್ ಸ್ವಿಮ್ಮಿಂಗ್ ಪೂಲ್ ಬೇರೆ ಆದ್ರೆ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಗೋಸ್ಕರ ಆಡುವಂತಹ ಸ್ವಿಮ್ಮಿಂಗ್ ಬೇರೆ ಅಲ್ಲಿ ಫಿಸಿಕಲ್ ಡಿಸ್ಟೆನ್ಸಿಂಗ್ ಪ್ರಿಕಾಷನ್ಸ್ ಅದನ್ನೆಲ್ಲ ಫಾಲೋ ಮಾಡಬಹುದು ಅಂತದನ್ನ ಮಾತ್ರ ಅಲೋ ಮಾಡಿದ್ರು ಆಮೇಲೆ ಎಲ್ಲಿ ಫಿಸಿಕಲ್ ಡಿಸ್ಟೆನ್ಸಿಂಗ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೋ ಕ್ಲೋಸ್ ಸ್ಪೇಸಸ್ ಅಲ್ಲಿ ಅದನ್ನು ಕೂಡ ಅಲೋ ಮಾಡಿದ್ರು ಸೊ ಈಗ ನಮ್ಮ ಮೇನ್ ಗುರಿ ಏನು ಅಂದ್ರೆ ಕ್ಲೋಸ್ ಸ್ಪೇಸಸ್ ನಲ್ಲಿ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ನಾವು ಕಮ್ಮಿ ಸ್ಪ್ರೆಡ್ ಆಗಬೇಕು ಅಂದ್ರೆ ಹೇಗೆ ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಈಗ ಒಂದು ಥಿಯೇಟರ್ ಅಲ್ಲಾದ್ರೂ ಕೂಡ ಇವಾಗ ನಾವು ಬಸ್ ನಲ್ಲಿ ಈಗ ನೋಡಿದ್ರೆ ಅಜಿತ್ ಅವರೇ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಗೈಡ್ ಲೈನ್ ಬಂತು ಎಷ್ಟು ಜನ ಕುತ್ಕೋಬೇಕು ಮಾಸ್ಕ್ ಹಾಕೊಂಡು ಒಳಗಡೆ ಹೋಗ್ಬೇಕು ಜ್ವರ ಇದ್ರೆ ಒಳಗಡೆ ಹೋಗ್ಬಾರ್ದು ಈ ತರ ರೆಗ್ಯುಲೇಷನ್ಸ್ ಬಂತು ಅದಾದ ನಂತರನೇ BMTC ಮತ್ತೆ KSRTC ಬಸ್ಗಳು ಕೂಡ ಬಂದಿದ್ದು ಮೆಟ್ರೋ ಇಲ್ಲಿವರೆಗೂ ಓಪನ್ ಆಗಿಲ್ಲ ಅದು ಈಗ ಜನಸಂಪರ್ಕ ಮೆಟ್ರೋ ಇಲ್ದಲೆ ಬಹಳ ಕಷ್ಟ ಇಲ್ಲಿ ತನಕ ಯಾಕೆ ಓಪನ್ ಆಗಿಲ್ಲ ಅಂದ್ರೆ ಇದೇ ಕಾರಣಕ್ಕೆ ಓಪನ್ ಆಗಿಲ್ಲ ಅಕಸ್ಮಾತ್ ಅದು ಓಪನ್ ಆದ್ರೂ ಕೂಡ ಅಲ್ಲಿ ಫಿಸಿಕಲ್ ಡಿಸ್ಟೆನ್ಸಿಂಗ್ ಹೇಗ್ ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ ಎಸಿ ಇದ್ರೆ ಬಹಳ ಕಷ್ಟ ಹೌದು ಎಸಿ ನಲ್ಲಿ ಈಗ ಹೆಂಗಿದೆ ಅಂದ್ರೆ ನೋಡಿ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಇನ್ ಏರ್ಕ್ರಾಫ್ಟ್ ಈ ದ ಅಮೌಂಟ್ ಆಫ್ ಏರ್ ಫ್ಲೋ ಇಸ್ ಸೋ ಫಾಸ್ಟ್ ದಟ್ ಇಟ್ ಇಸ್ ನಾಟ್ ಎ ಮೇಜರ್ ರಿಸ್ಕ್ ಅಂತಾರೆ ಆದ್ರೂ ಕೂಡ ಅಲ್ಲೂ ಕೂಡ ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ ಈವನ್ ವಿತ್ ಇನ್ ಎನ್ ಏರ್ಕ್ರಾಫ್ಟ್ ಬಟ್ ಏರ್ಪೋರ್ಟ್ ನಲ್ಲಿ ಜಾಸ್ತಿ ಜನಸಂದಣಿ ಆಗುತ್ತೆ ಆದ್ರೆ ಏರ್ ಕ್ರಾಫ್ಟ್ ನಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ಕೋಬಹುದು ಅನ್ನೋ ಲರ್ನಿಂಗ್ ಕೂಡ ನಮಗೆ ಈಗ ಬಂದಿದೆ ಆತರ
ಏನೇ ಅಲೋ ಮಾಡಿದ್ರು ನಾನು ಯಾವುದಕ್ಕೂ ಅಪೋಸ್ ಮಾಡ್ತಿದ್ದೀನಿ ಅಂತಲ್ಲ ನಾವು ಏನೇ ಅಲೋ ಮಾಡಿದ್ರು ನಮ್ಮ ಜಾಗರೂಕತೆ ಇರಬೇಕು ಜಾಗರೂಕತೆ ಎಷ್ಟು ಮಟ್ಟಿಗೆ ಇರಬೇಕು ಅಂದ್ರೆ ಈಗ ನಮ್ಮ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದಾರೆ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಜನ ಜಾಸ್ತಿ ಇದ್ದಾರೆ ಅಂದ್ರೆ ನಾನು ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ನನ್ನ ಜವಾಬ್ದಾರಿ ಆಗಿರಬೇಕು ಯಾಕಂದ್ರೆ ನಮ್ಮ ಮನೆಗೆ ಬಂದ್ಬಿಟ್ಟು ನಮ್ಮ ತಂದೆ ತಾಯಿ ಕೊಡೋ ರಿಸ್ಕ್ ನಾನು ಜಾಸ್ತಿ ಇರುತ್ತೆ ಆ ತರ ಪ್ರತಿಯೊಬ್ಬರು ಜವಾಬ್ದಾರಿನ ಉಪಯೋಗಿಸಿದ್ರೆ ಅವಾಗ ಏನಾಗುತ್ತೆ ಈ ಓಪನ್ ಅಪ್ ಆಗ್ತಿರಬೇಕಾದ್ರೆ ಈ ಅನ್ಲಾಕ್ ಆಗ್ತಿರಬೇಕಾದ್ರೆ ನಾವು ಜಾಸ್ತಿ ಕೇಸಸ್ ಆಗೋದಕ್ಕೆ ಬಿಡಬಾರ್ದು ಸರ್ ಕೊನೆಯ ಒಂದು ಮಾತು ಹೇಳ್ತೀನಿ ನಮ್ಮಲ್ಲಿ ಅಮೌಂಟ್ ಆಫ್ ಕೇಸಸ್ ಒಂದೇ ಸಲ ಬಂದ್ಬಿಟ್ರೆ ಹೆಲ್ತ್ ಸಿಸ್ಟಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ ನಾವು ಎಷ್ಟು ಅಲೋ ಮಾಡಬೇಕು ಅಂದ್ರೆ ನಮ್ಮ ಹೆಲ್ತ್ ಸಿಸ್ಟಮ್ ಎಷ್ಟು ಮ್ಯಾನೇಜ್ ಮಾಡೋಕ್ಕಾಗುತ್ತೋ ಅಷ್ಟು ಮಾತ್ರ ಯಾಕಂದ್ರೆ ಕೇಸ್ಗಳು ಬರದಲ್ಲೇ ಕೊರೋನಾನ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಆದ್ರೆ ಎಷ್ಟು ಬರೋದಕ್ಕೆ ಎಷ್ಟು ಅಲೋ ಮಾಡಬಹುದು ಅದು ನಮ್ಮ ಕೈಯಲ್ಲಿದೆ ಬಹಳ ಕಟುವಾದ ಸತ್ಯ ಹೇಳಿದ್ರಿ ಸರ್ ಗಿರಿಧರ್ ಬಾಬು ಸರ್ ಬಹಳ ಕಟುವಾದ ಸತ್ಯ ಹೇಳಿದ್ರಿ ಕೇಸ್ಗಳು ಬರದೆ ಕೇಸ್ಗಳು ಹೆಚ್ಚಾಗದ ಹೊರತು ಕೊರೋನಾ ಕಡಿಮೆ ಆಗೋದಿಲ್ಲ ಆದ್ರೆ ಎಷ್ಟೆಷ್ಟು ಕೇಸ್ಗಳು ಬರಬೇಕು ಅನ್ನೋದಕ್ಕೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಇರಬೇಕು ಅನ್ಲಾಕ್ ಅನ್ನುವಂಥದ್ದನ್ನ ಬಹಳ ಸ್ಕಿಲ್ಫುಲ್ಲಿ ಮಾಡಬೇಕು ಸೊ ಪರ್ಸನಲಿ ಸರ್ ನಿಮ್ಮ ಕೈಯಲ್ಲಿ ಅಧಿಕಾರ ಇದ್ದಿದ್ರೆ ನೀವು ಜಿಮ್ಗಳನ್ನು ಓಪನ್ ಮಾಡ್ತಾ ಇದ್ರ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಗಿರಿಧರ್ ಬಾಬು ಸರ್ ಅಜಿತ್ ಅವರೇ ನೀವು ಮಿತ್ರರು ಹಿರಿಯರು ಬಹಳ ಗೌರವ ಇದೆ ಆದ್ರೆ ನನ್ನ ಕೈಯಲ್ಲಿ ಅಧಿಕಾರ ದಯವಿಟ್ಟು ಬೇಡ ಆದ್ರೆ ನಾನು ಅಡ್ವೈಸ್ ಅಂತೂ ಡೆಫಿನೆಟ್ ಕೊಡ್ತೀನಿ ಏನ್ ಅಡ್ವೈಸ್ ಕೊಡ್ತೀನಿ ಅಂದ್ರೆ ಯಾವುದೇ ಕ್ಲೋಸ್ ಸೆಟ್ಟಿಂಗ್ಸ್ ನಲ್ಲಿ ಫಿಸಿಕಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋಣ ಮಾಸ್ಕ್ ಯೂಸ್ ಮಾಡೋಣ ಆದಷ್ಟು ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಅಲ್ಲಿ ಮಾಡ್ಬೋದು ಈಗ ಈಗ 10 ಜನ ಒಂದು ಚಿಕ್ಕ ಜಾಗದಲ್ಲಿ ಇರೋ ಬದಲು ಟೈಮಿಂಗ್ಸ್ ಚೇಂಜ್ ಮಾಡಿ ಕಮ್ಮಿ ಜನ ಇಟ್ಕೊಂಡು ಫಿಸಿಕಲ್ ಡಿಸ್ಟೆನ್ಸಿಂಗ್ ಮಾಡಿ ಆಮೇಲೆ ಈಜು ಕೊಳದಲ್ಲಿ ಎಲ್ಲಿ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಇದೆ ಅಲ್ಲಿ ಫಿಸಿಕಲ್ ಡಿಸ್ಟೆನ್ಸಿಂಗ್ ಮಾಡಿ ಜ್ವರ ಇರೋರ್ನ ಒಳಗಡೆ ಬರ್ಲಿಕ್ಕೆ ಬಿಡಬೇಡಿ ಅದನ್ನ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಮಾಡಿ ಅದರಿಂದ ಎಷ್ಟೋ ಜನ ವಯಸ್ಸಾಗಿರೋರ್ಗೆ ಮತ್ತೆ ಕೋಮಾರ್ಬಿಡಿಟಿ ಇರೋರ್ಗೆ ನಾವು ರಿಸ್ಕ್ ನ ಹರಡದಂಗೆ ಪ್ರತಿಯೊಬ್ಬರು ನಾವು ಜವಾಬ್ದಾರಿ ತೋರಿಸಬೇಕಾಗುತ್ತೆ ಸರ್ ರವಿ ಅವರು ಮಾತಾಡ್ತಾರೆ ತಮ್ಮ ಜೊತೆಗೆ ಕರ್ನಾಟಕ ಜಿಮ್ ಮಾಲೀಕರ ಸಂಘದ ಅಧ್ಯಕ್ಷರು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾನು ರವಿ ಅಂತ ಸರ್ ಕರ್ನಾಟಕದ ಎಲ್ಲ ಜಿಮ್ ಮಾಲೀಕರ ಪರವಾಗಿ ಅಥವಾ ಟ್ರೈನರ್ಸ್ ಪರವಾಗಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಸರ್ ನೀವೊಂದು ಗೈಡ್ಲೈನ್ಸ್ ಮಾಡಿ ಒಂದು ರೂಲ್ಸನ್ನು ಮಾಡಿ ನಮಗೊಂದು ಎಲ್ರಿಗೂ ಕೊಟ್ಟಂಗೆ ನಮಗೂ ಒಂದು ದಿಸಕ್ಕೆ 2 ಅವರು 3 ಅವರು 4 ಅವರು ಒಂದು ಅವಕಾಶ ಮಾಡಿಕೊಟ್ರೆ ಇಷ್ಟೇ ಸರ್ ನಾವೆಲ್ಲರೂ ಎಕ್ಸಸೈಸ್ ಮಾಡದೆ ಏನಾಗ್ತಾ ಇದ್ದೀವಿ ನಾವು ಡಿಪ್ರೆಷನ್ ಹೋಗ್ತಾ ಇದ್ದೀವಿ ಸರ್ ಇದ್ರಲ್ಲಿ ದುಡ್ಡು ಮಾಡಬೇಕು ಫೀಸ್ ತೊಗೋಬೇಕು ಅಂತಲ್ಲ ಸರ್ ಏನಾಗಿ ಎಕ್ಸಸೈಸ್ ಮಾಡೋಕ್ಕೆ ಒಂದು ಸಮೂಹ ಇದೆ ವರ್ಕೌಟ್ಗೋಸ್ಕರ ಒಂದು ಅದಕ್ಕೋಸ್ಕರ ಪ್ರಾಣ ಕೊಡೋಕ್ಕೆ ಅದಕ್ಕೋಸ್ಕರ ಒಂದು ಅಡಿಕ್ಟ್ ಆಗಿರೋ ಜನ ಇದ್ದಾರೆ ಸರ್ ಕೊನೆ ಪಕ್ಷ ಅವ್ರಿಗೆ 1 ಅವರ್ ಮಾಡೋಕ್ಕಾದ್ರೂ ಅವಕಾಶ ಮಾಡಿಕೊಡ್ಬೇಕು ಸರ್ ನೀವು ಏನು ಗೈಡ್ಲೈನ್ಸ್ ಕೊಡ್ತೀರಾ ಅದನ್ನ ಚಾಚು ತಪ್ಪದೆ ನಾವು ಫಾಲೋ ಮಾಡ್ತೀವಿ ಒಂದು ಸರ್ಕಾರದ ಜೊತೆ ನಾವು ಯಾವಾಗಲೂ ಇರ್ತೀವಿ ಸರ್ ನಮ್ಮಲ್ಲಿ ನೀವು ಎಷ್ಟು ಪ್ರಿಕಾಷನ್ ತೊಗೋತೀರೋ ಆಲ್ರೆಡಿ ನಾನು 30 ವರ್ಷದಿಂದ ಜಿಮ್ಮಲ್ಲಿ ನಾನು ಅನುಭವ ಇದೆ ಸರ್ ನಾನು ಜಿಮ್ ನಡೆಸ್ತಾ ಇದ್ದೀನಿ ನಮ್ಮ ಜಿಮ್ಮಿಗೆ ಬರಬೇಕಾದ್ರೆ ಸಪ್ರೇಟ್ ಕಿಟ್ ಇರ್ತದೆ ಸಪ್ರೇಟ್ ಶೂ ಇರ್ತದೆ ಸಪ್ರೇಟ್ ಟವಲ್ ಇರ್ತದೆ ಇನ್ನೊಂದು ನಾವು ಸೇರಿಸ್ಬೇಕು ಸರ್ ಸ್ಯಾನಿಟೈಸರ್ನ ಇಟ್ಕೋಬೇಕು ಸರ್ ಅದನ್ನ ಇಟ್ಕೋತೀವಿ ಆಮೇಲೆ ಪ್ರತಿ ಒಂದನ್ನು ಅವ್ರಿಗೂ ನಾವೆಲ್ಲ ಕ್ಲೀನ್ ಮಾಡ್ಕೋತೀವಿ ಸರ್ ದಯವಿಟ್ಟು ನಮಗೊಂದು ಮಾರ್ಗಸೂಚನೆ ಕೊಟ್ಟು ನಮ್ಮೊಂದು ಅವಕಾಶ ಮಾಡ್ಕೊಳ್ಳಿ ಸರ್ ಬೇರೆ ಇನ್ನೇನು ಫೀಸ್ ತೊಗೊಳ್ಳೋಕ್ಕೆ ದುಡ್ಡು ಮಾಡೋಕ್ಕೆ ಅಂತೂ ಅಲ್ಲ ಸರ್ ನಮ್ಮ ಹೆಲ್ತ್ನ ಹ್ಯೂಮಿಡಿಟಿ ಪವರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಕರ್ನಾಟಕ ಜನರ ಕೂಗು ಸರ್ ಇದು ನಾನು ಒಬ್ಬನ ಕೂಗಲ್ಲ ಸರ್ ಇದು ಎಲ್ಲ ಸಮಸ್ಯೆ ಕರ್ನಾಟಕ ಜನ ಯಾರು ಜಿಮ್ಗೆ ಹೋಗ್ತಾರೆ ಯಾರು ಎಕ್ಸಸೈಸ್ ಮಾಡ್ತಾರೆ ಅವರೆಲ್ಲರ ಕೂಗು ಸರ್ ಇದು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ ಸರ್ ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್ ಸಿ ಎಂ ವರ್ಗೂ ಒಂದು ಲೆಟರ್ನ ನಾವು ಕೊಟ್ಟಿದ್ದೀವಿ ಸರ್ ನಮ್ಗೆ ದಯವಿಟ್ಟು ನೀವು ಜಿಮ್ ಓಪನ್ ಮಾಡ್ಕೊಡ್ತೀವಿ ಪರಲೇ ಸರ್ ನಮಗೆ ನಮ್ಮ ಗೈಡ್ಲೈನ್ಸ್ ಕೊಟ್ಟು ಏನೊಂದು ಅವಕಾಶ ಮಾಡ್ಕೊಡಿ ಸರ್ ಪ್ಲೀಸ್ ಸರ್ ಎಸ್ ರವಿಯರೇ ಇದು ಹೇಗಿದೆ ಅಂದ್ರೆ ಅಲ್ಲ 2 ಮಾತು ಹೇಳ್ತೀನಿ ಒಂದು ನಾನು ಕೂಡ ಒಂದು ರನ್ನಿಂಗ್ ಕ್ಲಬ್ ಅಲ್ಲಿ ಸೇರಿ ಲಾಸ್ಟ್ 9 ತಿಂಗಳಿಂದ ರನ್ನಿಂಗ್ ಕೂಡ ಹೋಗ್ಲಿಕ್ಕಾಗಿಲ್ಲ ಜಿಮ್ಮು ಮತ್ತೆ ಅಥ್ಲೆಟಿಕ್ಸ್ ಎಷ್ಟು ಇಂಪಾರ್ಟೆಂಟ್ ನನಗೆ ನಿಮ್ಮಷ್ಟೇ ಕಳಕಳಿ ನನಗೂ ಇದೆ ಆದ್ರೆ ಕರ್ನಾಟಕ ಸರ್ಕಾರ ತನಗೆ ತನ್ನ ಗೈಡ್ಲೈನ್ಸ್ ತಾವೇ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಭಾರತ ಸರ್ಕಾರದಿಂದ ಯಾವಾಗ ಜಿಮ್ಮು ಮತ್ತೆ ಅಲೋ ಮಾಡ್ಲಿಕ್ಕೆ ಆಗುತ್ತೋ ಆವಾಗ್ಲೇನೆ ಕರ್ನಾಟಕ ಸರ್ಕಾರ ಕೂಡ ಅಲೋ ಮಾಡ್ಬೇಕು ಅದಕ್ಕಿಂತ ಮೊದಲು ನಾವೇ ಮಾಡ್ತೀವಿ ಅಂದ್ರೆ ಭಾರತ ಸರ್ಕಾರದಿಂದ ಇನ್ನೊಂದು ಮತ್ತೆ ಸಮಿತಿ ಕಳಿಸ್ಬಿಡ್ತಾರೆ ಅದು ನಮ್ಗೆಲ್ಲ ಗೊತ್ತಿದೆ ಆಗ್ಲೇ ಇನ್ನೊಂದು ಅದರ ಜೊತೆಗೆ ಗಿರಿಧರ್ ಬಾಬು ಸರ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್ ಈ ಕೆಲವು ನಿರ್ದಿಷ್ಟ ಸ್ಥಳಗಳನ್ನು ಇದುವರೆಗೂ ಕ್ಲೋಸ್ ಮಾಡಿರೋದಕ್ಕೆ ಕಾರಣ ವಿದೇಶಗಳಿಂದ ನಮಗೆ ಬಂದಿರುವಂತಹ ಅನುಭವ ಎಲ್ಲಿ ಅತಿ ಹೆಚ್ಚು ಸ್ಪ್ರೆಡ್ ಆಯ್ತು ಎಲ್ಲಿ ಅತಿ ಕಡಿಮೆ ಸ್ಪ್ರೆಡ್ ಆಯ್ತು ಈ ಅನುಭವದ ಆಧಾರದ ಮೇಲೆ ಇಂಥದ್ದೊಂದು ನಿರ್ಧಾರ ಆಗಿದೆ ಅಂತ ಹೌದು ಅಜಿತ್ ಸರ್ ಏನಾಗಿದೆ ಅಂದ್ರೆ ಒಂದು ವಿದೇಶಗಳ ಅನುಭವ ಇನ್ನೊಂದು ಸಂಶೋಧನೆ ಮಾಡಿ ಈಗ ಎಷ್ಟೋ ಕಡೆ ಜಿಮ್ ಸೆಟ್ಟಿಂಗ್ಸ್ ನಲ್ಲಿ ಈಗ ರವಿ ಸರ್ ಹೇಳದಂಗೆ ಈಗ ಬರೀ ಟವಲ್ಸ್ ಮತ್ತೆ ಕ್ಲೈನ್ಲಿನೆಸ್ ಇಂದ ಮಾತ್ರ ಇದನ್ನ ತಡೀಲಿಕ್ಕೆ ಆಗಲ್ಲ ಇಬ್ರು ಬಹಳ ಹತ್ರ ಇದ್ರು ಅಂದ್ರೆ ಈಗ ಟ್ರೈನರ್ ಇಲ್ದಲ್ಲೇ ಜಿಮ್ ಹೆಂಗ್ ಮಾಡ್ಲಿಕ್ಕೆ ಆಗುತ್ತೆ
ಅವಾಗ ಅವರಿಬ್ರು ಮಾಸ್ಕ್ ಹಾಕೊಂಡು ಹೆಂಗ್ ಮಾಡ್ಲಿಕ್ಕೆ ಆಗುತ್ತೆ ಇದೆಲ್ಲ ಹೊಸದು ನನಗೆ ಈಗ ನೀವು ನೆದರ್ಲ್ಯಾಂಡ್ಸ್ ಎಲ್ಲ ನೋಡಿದ್ರೆ ಒಂದು ಕ್ಯೂಬಿಕಲ್ ತರ ಮಾಡಿ ಆ ಕ್ಯೂಬಿಕಲ್ ನಲ್ಲಿ ಮಾತ್ರ ಒಬ್ರು ಜಿಮ್ ಮಾಡೋ ಹಾಗೆ ಅಲೋ ಮಾಡಿದ್ರು ಈ ತರದ ಇನ್ನೋವೇಷನ್ಸ್ ನ ನಾವು ಯೋಚನೆ ಮಾಡಿ ಈಗ ಸೊಲ್ಯೂಷನ್ಸ್ ಕೊಟ್ರೆ ಸರ್ಕಾರದವರು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಏನಾಗಿದೆ ಅಂದ್ರೆ ಸ್ಪ್ರೆಡ್ ಜಾಸ್ತಿ ಆಗ್ತಿರೋದ್ರಿಂದ ಎಲ್ಲರಿಗೂ ಎದುರಿಕೆ ಆದ್ರೆ ಎಲ್ಲರೂ ಸ್ಪೋರ್ಟ್ಸ್ ಕೂಡ ಮಾಡಬೇಕು ಇಲ್ಲಾಂದ್ರೆ ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಕೂಡ ಅಫೆಕ್ಟ್ ಆಗುತ್ತೆ ಇದನ್ನ ಹೇಗೆ ಜೀವ ಮತ್ತು ಜೀವನ ಮತ್ತು ನಮ್ಮ ಜೀವನ ಶೈಲಿನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಎಲ್ಲರೂ ಸೇರಿ ತಗೋಬೇಕಾದಂತಹ ನಿರ್ಧಾರ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಗಿರಿಧರ್ ಬಾಬು ಸರ್ ಸುವರ್ಣ ನ್ಯೂಸ್ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ ವಿಜಯ ರಾಘವನ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ಅಸೋಸಿಯೇಷನ್ ಉಪಾಧ್ಯಕ್ಷರು ಸರ್ ನಮಸ್ಕಾರ ತುಂಬಾ ನಮಸ್ಕಾರ ಸ್ವಿಮ್ಮಿಂಗ್ ಪೂಲ್ಗಳನ್ನು ಓಪನ್ ಮಾಡಿಬಿಡಿ ಇಷ್ಟೆಲ್ಲ ಓಪನ್ ಆಗಿದೆ ಯಾಕೆ ಕೆಲವೇ ಕೆಲವು ಜಿಮ್ ಸ್ವಿಮ್ಮಿಂಗ್ ಪೂಲು ಅಮ್ಯೂಸ್ಮೆಂಟ್ ಪಾರ್ಕು ಥಿಯೇಟರ್ಗಳನ್ನಷ್ಟೇ ಯಾಕೆ ಕ್ಲೋಸ್ ಇಡ್ತೀರಿ ಅಂತ ಒಂದು ಕೂಗು ಶುರುವಾಗಿದೆ ಆರ್ ಯು ಇನ್ ಫೇವರ್ ಆಫ್ ಇಟ್ ಸರ್ ಶುರು ಮಾಡಬೇಕಾ ಈ ಟೈಮ್ನಲ್ಲಿ ನಿನ್ನೆಯಷ್ಟೇ ಇಂಡಿಯಾದ 24 hoursನ ಅತಿ ಹೆಚ್ಚು ಸಂಖ್ಯೆ ನಿನ್ನೆ ರಿಜಿಸ್ಟರ್ ಆಗಿದೆ ಕರ್ನಾಟಕದಲ್ಲೂ ನೀವು ನಂಬರ್ಗಳನ್ನು ನೋಡ್ತಾ ಇದ್ದೀರಿ ಬೆಂಗಳೂರಿನಲ್ಲೂ ನಂಬರ್ಗಳು ದಿನದಿಂದ ದಿನಕ್ಕೆ ಎಷ್ಟು ಬರ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಇಂಥ ಟೈಮ್ನಲ್ಲಿ ಇವುಗಳನ್ನು ಶುರು ಮಾಡುವ ರಿಸ್ಕ್ ಬೇಕಂತ ಸ್ವಿಮ್ಮಿಂಗ್ ಪೂಲ್ ಶುರು ಮಾಡ್ಬೋದು ಅದರಲ್ಲಿ ಪರ್ಟಿಕ್ಯುಲರ್ಲಿ ಫಾರ್ ಕಾಂಪಿಟೇಟಿವ್ ಸ್ವಿಮ್ಮರ್ಸ್ ಓಕೆ ಭಾಳ ಅಫೆಕ್ಟ್ ಆಗ್ತಾ ಇದೆ ಈಗ ಒಲಿಂಪಿಕ್ ಟ್ರಯಲ್ಸ್ ಎಲ್ಲ ಬರ್ತಾ ಇದೆ ದೇ ಆರ್ ಪ್ರಾಕ್ಟೀಸೇ ಹೋಗ್ಬಿಟ್ಟಿದೆ ಈಗ ಅವ್ರಿಗೆ ಅವರು ಅವ್ರಿಗೆ ಮಾತ್ರ ಸ್ಪೆಷಲಾಗಿ ಕಂಡಕ್ಟ್ ಮಾಡೋಣ ಇದು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ನಾವು ಮುಖ್ಯಮಂತ್ರಿಗೆ ಅವ್ರಿಗೆ ಆಮೇಲೆ ಸ್ಪೋರ್ಟ್ಸ್ ಮಿನಿಸ್ಟರ್ಗೆ ಎಲ್ಲ ಮನವಿ ಕೊಟ್ಟಿದ್ವಿ ಓಕೆ ಆ್ಯಂಡ್ ವಿ ಆರ್ ಪ್ರಿಪೇರ್ಡ್ ಸಮ್ ಗೈಡ್ಲೈನ್ಸ್ ಆಲ್ಸೋ ಓಹ್ ಓಕೆ ಅದು ಹೇಗೆ ಮಾಡ್ಬೋದು ಅವ್ರನ್ನ ಅವ್ರಿಗೆ ಒಳಗಡೆ ಬರುವಾಗಲೇ ಚೆಕ್ ಮಾಡಿ ಅವ್ರನ್ನ ಅವ್ರ ಒಂದೊಂದು ಲೇನ್ಗೆ ಒಬ್ಬೊಬ್ಬರನ್ನೇ ಬಿಟ್ಟು ಬ್ಯಾಚ್ ವೈಸ್ ಕಂಡಕ್ಟ್ ಟ್ರೈನಿಂಗ್ ಮಾಡ್ಬೋದು ಅಂತ ಎಲ್ಲ ಕೊಟ್ಟಿದ್ವಿ ಅವ್ರಿಗೆ ಸೊ ಯುವರ್ ಪಾಯಿಂಟ್ ಈಸ್ ವೆರಿ ಕ್ಲಿಯರ್ ಇವರ ಸುಮ್ಮನೆ ಸಂತೋಷಕ್ಕಾಗಿ ಸ್ವಿಮ್ ಮಾಡುವಂಥವ್ರು ಸ್ವಲ್ಪ ಕಾಯಿಲಿ ಕಾಯಿಲಿ ಆದರೆ ಸ್ಪರ್ಧೆಗೋಸ್ಕರ ಕಾಂಪಿಟೇಷನ್ನಲ್ಲಿ ಭಾಗವಹಿಸೋದಕ್ಕೆ ಯಾರು ಸ್ವಿಮ್ಮಿಂಗ್ ಮಾಡ್ತಾರೆ ಅವರು ತರಬೇತಿ ಇಲ್ಲ ಅವ್ರಿಗೆ ಅವರಿಗಾಗಿ ಸ್ವಿಮ್ಮಿಂಗ್ ಪೂಲ್ಗಳನ್ನು ಓಪನ್ ಮಾಡಿ ಅಂತ ನೀವು ಇಂಥ ಯಾವ ಸ್ಟ್ಯಾಂಡ್ ನಿಮ್ಗೆ ತಗೊಳಕಾಗಲ್ಲ ಇಂಥ ಯಾವ ಸ್ಟ್ಯಾಂಡ್ ಸಿನಿಮಾ ಥಿಯೇಟರ್ ಸಿನಿಮಾ ನೋಡ್ಲೇಬೇಕು ಅಂತ ಅಡಿಕ್ಟ್ ಆದವ್ರು ಏನ್ ಮಾಡ್ತೀರಿ ಸರ್ ಅವ್ರಿಗೆ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿ ಪದಕ ಗೆಲ್ಲದಕ್ಕಿದೆ ಇವ್ರಿಗೂ ಕಾಂಪಿಟೇಷನ್ ನಲ್ಲಿ ಭಾಗವಹಿಸಿ ಪದಕ ಗೆಲ್ಲದಕ್ಕೆ ಸಿನಿಮಾ ನೋಡೋದ್ರ ಮೂಲಕ ಚಿತ್ರರಂಗವನ್ನ ಉಳಿಸ್ಕೊಳ್ತಕ್ಕಂತ ಒಂದು ವರ್ಗ ಇದೆ ಸರ್ ಇಲ್ಲ ನಿರ್ಮಾಪಕರುಗಳು ಹೆಂಗ್ ಬದುಕಬೇಕು ಸರ್ ಉದ್ಯಮ ಹೆಂಗಿರ್ಬೇಕು ಸರ್ ಓಕೆ ಸುಮ್ಮನೆ ಲೈಟರ್ ನೋಟಿಂಗ್ ನಾನು ಹೇಳ್ತೀನಿ ಎಸ್